ಇವತ್ತು ಮುಸ್ಲಿಂ ಸಮಾಜದ ಧಾರ್ಮಿಕ ನಾಯಕರು ಅದೇ ರೀತಿ ಸಮಾಜದ ಮುಂದಾಳುಗಳು ನಾವೆಲ್ಲರೂ ಕೂಡ ಬೆಂಗಳೂರು ಕಮಿಷನರ್ ಅನ್ನು ಭೇಟಿಯಾಗಲಿಕ್ಕೆ ಇಲ್ಲಿ ಬಂದಿದ್ದೀವಿ ಯಾಕೆ ಅಂತ ಹೇಳಿದ್ರೆ ವಸೀಂ ರಿಜ್ವಿ ಎಂಬ ವ್ಯಕ್ತಿ ಈ ಹಿಂದೆ ಪವಿತ್ರ ಕುರಾನ್ನ 23 ಸೂಕ್ತಗಳನ್ನು ಕುರಾನಿಂದ ತೆಗೆಯಬೇಕಂತ ಹೇಳಿಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಹರಡುವ ಪ್ರಯತ್ನವನ್ನು ಮಾಡಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಈ ಬಗ್ಗೆ ಒಂದು ಪಿಟಿಷನ್ ಕೂಡ ದಾಖಲು ಮಾಡಿದ್ರು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಅವರಿಗೆ ದಂಡ ವಿಧಿಸಿ ಆ ಪಿಟಿಷನ್ ಅನ್ನು ಡಿಸ್ಮಿಸ್ ಮಾಡಿತ್ತು ಈಗ ಪುನಃ ತನ್ನದೊಂದು ಪುಸ್ತಕವನ್ನು ತಂದಿದ್ದಾರೆ ಬಿಡುಗಡೆಗೆ ಆ ಪುಸ್ತಕದಲ್ಲಿ ನಾವೆಲ್ಲರೂ ಅತಿಯಾಗಿ ಪ್ರೀತಿಸುವ ಕೇವಲ ಮುಸಲ್ಮಾನರಲ್ಲ ಭಾರತೀಯರಲ್ಲೇ ಹೆಚ್ಚಿನವರು ಪ್ರೀತಿಸುವಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರ ಬಗ್ಗೆ ಅವರಿಗೆ ಅವಹೇಳನ ಆಗುವ ರೀತಿಯಲ್ಲಿ ಅವರ ಪಾವಿತ್ರ್ಯತೆಗೆ ಹಾಗೂ ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಹೇಳಿಕೆಯನ್ನು ನೀಡುತ್ತಾ ಬಂದಿದ್ದಾರೆ ಅದು ಮಾತ್ರವಲ್ಲ ಪವಿತ್ರ ಕುರಾನ್ ಅನ್ನು ಕೂಡ ದೇವರ ಗ್ರಂಥ ಅಲ್ಲ ಅಂತ ಕೂಡ ಅದರಲ್ಲಿ ಹೇಳಿದ್ದಾರೆ ಈ ಒಂದು ವಿಡಿಯೋ ಎಲ್ಲ ಕೂಡ ಈಗ ವೈರಲ್ ಆಗ್ತಾ ಇದೆ ಈ ವೈರಲ್ ಆಗುವುದರ ಹಿಂದೆ ಇವರ ಉದ್ದೇಶ ಏನು ಅಂತ ಹೇಳೋದು ನಮಗೆ ಈಗಾಗಲೇ ಗೊತ್ತಿದೆ ನಮ್ಮ ಭಾರತದ ಈ ದೇಶದಲ್ಲಿ ಒಂದು ಅಶಾಂತಿಯನ್ನು ಹರಡಬೇಕೆಂಬ ದುರುದ್ದೇಶ ಇಟ್ಕೊಂಡು ಈ ಕೃತ್ಯವನ್ನು ವಸೀಂ ರಿಜ್ವಿ ಮಾಡ್ತಾ ಇದ್ದಾನೆ ಇಂತ ಯಾವ ಕೃತ್ಯವನ್ನು ಮಾಡಿದರೂ ಕೂಡ ನಮ್ಮ ದೇಶದ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗಬೇಕು ನಾವೆಲ್ಲರೂ ಕೂಡ ಸರ್ಕಾರದಲ್ಲಿ ಬೇಡಿಕೊಳ್ಳೋದು ಅದೇ ರೀತಿ ಇವತ್ತು ಕಮಿಷನರ್ ಮುಂದೆ ನಾವು ಬೇಡಿಕೊಂಡದ್ದು ಏನು ಅಂತ ಹೇಳಿದ್ರೆ ಈ ವಸೀಂ ರಿಜ್ವಿ ಏನು ಹೊರಡಿಸ್ತಾನೆ ಒಂದು ಪುಸ್ತಕ ಅದನ್ನು ಈ ಕೂಡಲೇ ರದ್ದುಪಡಿಸಬೇಕು ಅಥವಾ ಬ್ಯಾನ್ ಮಾಡಬೇಕು ಆ ಪುಸ್ತಕ ಯಾವುದೇ ಪುಸ್ತಕ ಮಳಿಗೆಯಲ್ಲಿ ಜನರಿಗೆ ಖರೀದಿಗೆ ಸಿಕ್ಕುವಂತ ಆಗಬಾರದು ಎರಡನೇದಾಗಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿ ಕೋಮುಗಲಭೆ ಅದೇ ರೀತಿ ಬೇರೆ ಬೇರೆ ಪ್ರಚೋದನೆ ಮಾಡುವವರ ಮೇಲೆ ಯು ಎ ಪಿ ಎ ಕೇಸ್ ಹಾಕಲಾಗುತ್ತೆ ಈ ವಸೀಂ ರಿಜ್ವಿಯ ಮೇಲೆ ಕೂಡ ಯು ಎ ಪಿ ಎ ಕೇಸ್ ದಾಖಲು ಮಾಡಬೇಕು ಇವನೊಂದು ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲೇ ಒಂದು ಅಶಾಂತಿಯನ್ನು ಮಾಡುವಂಥ ಪ್ರಯತ್ನ ಪಡ್ತಾ ಇದ್ದಾನೆ ಈ ವಿಷಯದಲ್ಲಿ ಶಿಯಾ ಉಲೆಮಾಗಳು ಸುನ್ನಿ ಉಲೆಮಾಗಳು ಶಿಯಾ ಜನರು ಸುನ್ನಿ ಜನರು ನಮ್ಮಲ್ಲಿ ಯಾವುದೇ ತಾರತಮ್ಯ ಇಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕಮಿಷನರ್ಗೆ ಕೇಳಿಕೊಂಡಿದ್ದೀವಿ ಅವರ ಮೇಲೆ ಯಾವ ರೀತಿಯಲ್ಲಾದರೂ ಕಾನೂನು ಕ್ರಮ ಕೈಗೊಂಡು ಅವನ ಪುಸ್ತಕವನ್ನು ಬ್ಯಾನ್ ಮಾಡಿ ಅವನನ್ನು ಜೈಲಿಗೆ ಕಟ್ಟಬೇಕಂತೇಳಿ ಅದಕ್ಕೆ ಪೂರಕವಾಗಿ ನಮಗೆ ಸಕಾರಾತ್ಮಕವಾಗಿ ನಮ್ಮ ಕಮಿಷನರು ಡಿ ಸಿ ಪಿಗಳು ಎಲ್ಲರೂ ಕೂಡ ನಮ್ಮೊಂದಿಗೆ ನಿಂತುಕೊಂಡಿದ್ದಾರೆ ನಾಳೆ ನಾವು ಒಂದು ಅರ್ಜಿಯನ್ನು ಕೊಡ್ತಿದ್ದೀವಿ ಈ ವಿಷಯದಲ್ಲಿ ಕಮಿಷನರ್ ಮುಂದೆ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ಮುಸ್ಲಿಂ ಸಮಾಜದಲ್ಲಿ ನಮ್ಮ ಸಮಾಜದ ಧಾರ್ಮಿಕ ಮುಖಂಡರು ಹಾಗೂ ಸಮಾಜದ ಮುಂದಾನುಗಳು ಬೇಡಿಕೊಳ್ಳೋದು ಏನೆಂದರೆ ನೀವು ಪ್ರಚೋದನೆಗೊಳಗಾಗಬೇಡಿ ಕಾನೂನು ಇದೆ ನಮ್ಮನ್ನು ಕಾಪಾಡಲಿಕ್ಕೆ ಇಂಥ ವಿಷಯಗಳಲ್ಲಿ ನಾವು ಕಾನೂನಿನಲ್ಲಿ ಹೋರಾಟ ಮಾಡುವ ಅವನಿಗೆ ತಕ್ಕ ಶಾಸ್ತಿಯನ್ನು ನಾವು ಕಾನೂನು ಮುಖಾಂತರ ಮಾಡುವ ಬೇರೆ ಯಾವ ರೀತಿ ಕೂಡ ಪ್ರಚೋದನೆಗೊಳಗಾಗಿ ಅಶಾಂತಿಗೆ ನಾವು ಕಾರಣಕರ್ತರಾಗಬಾರ್ದು ಅಂತೇಳಿ ಮುಸ್ಲಿಂ ಸಮಾಜದ ಪ್ರತಿಯೊಬ್ಬರಲ್ಲಿ ಕೂಡ ನಾನು ಕೇಳಿಕೊಳ್ತಿದ್ದೇನೆ